ಬಿಜೆಪಿ ಪಕ್ಷ ತೊರೆದ ಮಾಜಿ ಶಾಸಕ ಡಾಕ್ಟರ್ ಡಿಬಿ ಗಂಗಪ್ಪ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರಮೇಶ್ ಕೂಡ ಬಿಜೆಪಿ ತೊರೆದರು ಹಲವಾರು ಕಾರ್ಯಕರ್ತರು ಇಂದು ಕಾಂಗ್ರೆಸ್ ಸೇರ್ಪಡೆ ಹೊನ್ನಾಳಿ ಪಟ್ಟಣದ ಕೊಟ್ರಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು ಬಿಜೆಪಿ ಪಕ್ಷದಲ್ಲಿ ನನಗೆ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ನನ್ನನ್ನ ಮೂಲೆ ಗುಂಪು ಮಾಡಿದ ಶಾಸಕ ರೇಣುಕಾಚಾರ್ಯ ಎಂದು ಶಾಸಕ ಡಾಕ್ಟರ್ ಡಿಬಿ ಗಂಗಪ್ಪ ಆರೋಪ ಮಾಡಿದರು ನಾನು ಮರಳಿ ನನ್ನ ತವರು ಪಕ್ಷ ಕಾಂಗ್ರೆಸ್ ಗೆ ಬಂದಿದ್ದೇನೆಂದು ಡಾಕ್ಟರ್ ಡಿಬಿ ಗಂಗಪ್ಪ ಹೇಳಿಕೆ 2004 ರಿಂದ ಬಿಜೆಪಿಯಲ್ಲಿ ನಿಷ್ಠೆಯಿಂದ ಇದ್ದೆ ಚಿಲೂರು ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡದೆ ವಂಚಿಸಿದ ಶಾಸಕ ರೇಣುಕಾಚಾರ್ಯ ನಿಷ್ಠೆಯಿಂದ ಪಕ್ಷಕ್ಕಾಗಿ ದುಡಿದವರಿಗೆ ಬೆಲೆ ಇಲ್ಲ ಎಂದು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ರಮೇಶ್ ಕುಮಾರ್ ತಿಳಿಸಿದರು